ಬಟ್ ನಮ್ ತಾತ ನಮ್ ತಾತನ ಕಾಲದಿಂದ ನಾವ್ ಇದೇ ಕೆಲಸ ಕಲ್ಲು ಗಣಿಗಾರಿಕೆ ಮಾಡ್ಕೊ ಬರೋದ ಕೆಲಸ. ಹಾಗೆಲ್ಲ ನಮ್ ತಾತ ಎಲ್ಲ ಮಡಿಕೆ ಕಲ್ಲು ಮತ್ತೆ ಹಸುಗಳಿಗೆ ಜೋಡಿ ನೀರ್ ಕುಡಿಸೋದನ್ನ ಕೆಲಸ ಮಾಡ್ಕೊ ಬರ್ತಾಯಿದ್ರು, ಮತ್ತೆ ನಮ್ ತಂದೆ ವಿಗ್ರಹಕ್ಕೆ ಕಲ್ಲು ಕೊಡೋಂತ ಕೆಲಸ ಮಾಡ್ಕೊ ಬರ್ತಾ ಇದ್ರು. ಇವಾಗ ನಾವು ಅದೇ ತರನೇ ಲೈಸೆನ್ಸ್ ಮಾಡಿಸಿ ಒಂದು ವಿಗ್ರಹಕ್ಕೆ ಕಲ್ಲನ್ನ ತೆಗೆದುಕೊಡೋಂತ ವೃತ್ತಿನ ನಾನೀಗ ಅದನ್ನೇ ಮಾಡ್ಕೊ ಬರ್ತಾ ಇದ್ದೀನಿ. ಅದೇ ರೀತಿಲಿ ನಮಗೆ ನಮ್ಮ ರಾಮದಾಸ್ ಮೇಷ್ಟ್ ಅವರ ಮಗ ಅವರು ಕೃಷ್ಣಣ್ಣನವರು ನಮಗೆ ಇದ್ಮ ಹೇಳ್ತಾರೆ, ಜಮೀನು ಲೆವೆಲಿಂಗ್ ಮಾಡಬೇಕು ನೋಡಪ್ಪ, ಹಿಂಗೆಲ್ಲ ನಾವು ಉಳ್ತಾ ಇದ್ದೀವಿ ಕಲ್ಲೆಲ್ಲ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಅಂತ ಹೇಳದ ಸಂದರ್ಭದಲ್ಲಿ ಹೋಗಿ ಜಮೀನು ನೋಡಿದಾಗ, ಸರಿಯಾದ ನಾವು ಅದನ್ನು ಕಿತ್ಬಿಟ್ಟು ನಮಗೆ ಯೂಸ್ ಆದಂಥ ಕಲ್ಲುಗಳನ್ನ ತಗೋತೀವಿ, ನಿಮಗೆ ಜಮೀನನ್ನ ಕ್ಲೀನಿಂಗ್ ಮಾಡಿಕೊಡ್ತೀವಿ, ಲೆವೆಲ್ ಮಾಡಿಕೊಟ್ಟು ಉಳುವೆ ಮಾಡೋ ಥರ ಮಾಡಿಕೊಡ್ತೀವಿ ಅಂತ ನಾನು ಹೇಳಿದೆ. ಆಗ ಸರಿಯಪ್ಪ ಅಂತ ಹೇಳ್ತಾರೆ. ಆಗ JCBಲಿ ಒಂದು 2-3 ದಿನ ಕೆಲಸ ಮಾಡಿಸ್ತೀನಿ. ಆಗ ಒಂದು 2-3 ದಿನ ಮಾಡಿಸಿದ ಮೇಲೆ ಅಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದ ಕಲ್ಲು ಬರ್ತವೆ, JCBಲಿ ಎಳೆಯೋಕ್ಕಾಗದೇ ಇರೋಷ್ಟು ದೊಡ್ಡ ಪ್ರಮಾಣದ ಕಲ್ಲು ಬರ್ತಾ ಇರ್ತವೆ. ಆಗ ಅವ್ರಿಗೆ ಹೇಳ್ತೀವಿ, ಗುರುಗಳು ಹಿಂಗೆ ಬರ್ತಾ ಇದೆಯಲ್ಲ ಹೆಂಗೆ ಮಾಡೋದು ಅಂತ. ಇಲ್ಲಪ್ಪ ನಮಗೆ ಉಳುಮೆ ಮಾಡೋಂಗೆ ಮಾಡಿಕೊಟ್ಬಿಡಿ, ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಡೀಪ್ ಆದರೂ ಪರವಾಗಿಲ್ಲ ತೆಗೆದು ಕೊಟ್ಬಿಡಿ ಅಂತ ಹೇಳ್ತಾರೆ. ಅದೇ ರೀತಿಯೇ ಒಂದು 10 ಅಡಿ ಡೀಪ್ಗೆ ಎಲ್ಲ ಸಣ್ಣ ಪುಟ್ಟ ಒಂದು 8-4 ಟನ್ ಆ ಥರ ಬರ್ತಾ ಇರುತ್ತೆ, ಅದನ್ನೆಲ್ಲ ಎತ್ತಿ ಹಾಕಿರ್ತೀವಿ. ಅದೇ ಥರನೇ ರಾಮನ ಕಲ್ಲು, ಒಂದು ಕಲ್ಲು ದೊಡ್ಡ ಕಲ್ಲಿಗೆ, ಅದು ರಾಮನಿಗೆ ಅಂತ ನಮಗೆ ಗೊತ್ತಿರಲ್ಲ, ಒಂದು ಕಲ್ಲು ದೊಡ್ಡ ಕಲ್ಲು ಸಿಗುತ್ತೆ. ಸಿಕ್ಕಿದಾಗ ನಾವು ಅದನ್ನು ಮೇಲೆ ತೆಗಿಬೇಕಾದ್ರೆ ಎಳೆಯೋಕ್ಕಾಗಿರಲ್ಲ, ಇಟಾಚಿ ಕೈಲು ಇಟಾಚಿ ತರಿಸಿದೆ ಎಳೆಯೋಕ್ಕಾಗಿರಲ್ಲ. ಅದನ್ನ ಏನ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡಿ ಏನ್ ಸೈಜ್ಗೆ ಬರುತ್ತೆ ಅಂತ ಸೈಜ್ ನ ಮಾರ್ಕಿಂಗ್ ಮಾಡ್ಕೊಂಡು ನಮ್ಮ ಲೇಬರ್ಗಳು ಒಂದು 7-8 ಜನ ಲೇಬರ್ ಇದ್ದಾರೆ, ಅವ್ರ ಕೈಯಿಂದ ನಾ ಮಾರ್ಕಿಂಗ್ ಮಾಡಿ 3 ಭಾಗ ಮಾಡಿ ಕಟ್ ಮಾಡಿಸಿ ಮೇಲ್ಗಡೆ ಎತ್ತಾಕ್ಸಿದೆ. ಒಂದು 15-20 ದಿನ ಬಿಟ್ಟು ನಮಗೆ ನಮ್ಮ ಅಯೋಧ್ಯೆಯಿಂದ ನಮಗೆ ಗೋಪಾಲ್ಜಿಯವರು, ನಮ್ಮ ಸುರೇಂದ್ರ ವಿಶ್ವಕರ್ಮ ಅವರು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಅಂದರೆ ಅವ್ರ ಗುರುಗಳು ಮಾನಯ್ಯ ಬಡಿಗರ್ ಅವರು ಹೇಳಿರ್ತಾರೆ. ಗೋಪಾಲ್ಜಿಯವರು ಅಯೋಧ್ಯೆಯ ಮುಖ್ಯಸ್ಥರು, ನಮ್ಮ ಮಾನಯ್ಯ ಬಡಿಗೇರ್ ಅವ್ರಿಗೆ ಹೇಳಿರ್ತಾರೆ ಈ ಥರ ಅಯೋಧ್ಯೆಗೆ ರಾಮನ ವಿಗ್ರಹಕ್ಕೆ ಕಲ್ಲನ್ನ ಹುಡುಕ್ತಾ ಇದ್ದೀವಿ ಎಲ್ಲ ಕಡೆಯಿಂದನೂ. ನಿಮಗೆ ಮೈಸೂರಿನ ಹೆಗ್ಗಡದೇವನ ಕೋಟೆ ಕಪ್ಪು ಶಿಲೆ ಕಲ್ಲು ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಅದರದ್ದು ಒಂದು ಕಲ್ಲನ್ನ ತರಿಸಿ ಅಂತ ಹೇಳಿರ್ತಾರೆ. ಅವರು ಮಾನಯ್ಯ ಬಡಿಗೇರ್ ಅವರು ನಮ್ಮ ಸುರೇಂದ್ರ ವಿಶ್ವಕರ್ಮ ಶಿಲ್ಪಿ ಅವ್ರಿಗೆ ಹೇಳಿದಾಗ ಸುರೇಂದ್ರ ವಿಶ್ವಕರ್ಮ ಶಿಲ್ಪಿ ಅವರು ನಮಗೆ ತಕ್ಷಣ ಫೋನ್ ಮಾಡ್ತಾರೆ. ಆ ಫೋನ್ ಮಾಡಿ ಹೇಳಿದಾಗ, ಗುರುಗಳೇ ಬನ್ನಿ ನಾನು ಈ ಥರ ಕಲ್ಲನ್ನ ತೆಗೆದಿಟ್ಟಿದ್ದೀನಿ, ಸಾಧ್ಯವಾದರೆ ಬನ್ನಿ ನೋಡೋಣ, ಅದು ನಿಮ್ಗೇನಾದ್ರು ಒಪ್ಪಿಗೆ ಆಯಿತು ಅನ್ನೋದಾದರೆ ಬಂದು ಚೆಕ್ ಮಾಡಿ ಅಂತ ಹೇಳಿದಾಗ, ಸರಿ ಬನ್ನಿ ಆಯಿತು ಅಂತ ಕರೆದು ಬಂದಿದ್ರು. ಬಂದು ಚೆಕ್ ಮಾಡಿದಾಗ, ಇಲ್ಲಪ್ಪ ತುಂಬ ಚೆನ್ನಾಗಿದೆ ಕಲ್ಲು, ಸ್ವಲ್ಪ ಗಟ್ಟಿ ಇದೆ ಆದರೂ ತುಂಬ ಚೆನ್ನಾಗಿದೆ, ಕಲರಲ್ಲಿ ಕ್ವಾಲಿಟಿಲಿ ಯಾವುದೇ ಡಾಟ್ಸೋ ಲೈನ್ಸೋ ಏನೂ ಬರಲ್ಲ, ಆದರೂ ತುಂಬ ಚೆನ್ನಾಗಿದೆ, ನಾನು ಹೇಳ್ದಂಗೆ ನೀನು ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ನಮಗೆ ಕೆಲವೊಂದು ಕಲ್ಲುಗಳೆಲ್ಲ 1-2 ದಿನ ಅಷ್ಟೇ ನಾವು ಕೆಲಸ ಮಾಡೋದು, ಯಾಕಂದ್ರೆ ನಮಗೂ ಲೇಬರ್ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಡಿರ್ತೀವಿ. ಆದರೆ ನಮ್ಮ ಗುರುಗಳು ಹೇಳ್ತಾರೆ, ಇಲ್ಲ ನಾನು ಹೇಳ್ದಂಗೆ ಮಾಡಿಕೊಡ್ಬೇಕು, ಅದು ಇದಾದರೂ ಪರವಾಗಿಲ್ಲ ವೇಸ್ಟ್ ಆದರೂ ಪರವಾಗಿಲ್ಲ, ನಾನು ಹೇಳ್ದಂಗೆ ಮಾಡಬೇಕು ಅಂತ ಹೇಳಿರ್ತಾರೆ. ನಾವು ಅದನ್ನು 8-9 ದಿನ ಟೈಮ್ ತಗೊಂಡು 7-8 ಜನ ಲೇಬರ್ ಹಾಕ್ಕೊಂಡು ಬಾಕ್ಸ್ ಥರ ಮಾಡಿ ವೇಸ್ಟೇಜ್ ಎಲ್ಲ ತೆಗೆದು ಕ್ರ್ಯಾಕು ಮತ್ತು ಐರನ್ ಎಲ್ಲ ಚೆಕ್ ಮಾಡ್ತೀವಿ, ಮತ್ತು ಡಾಟ್ಗಳು ಬರ್ತವೆ ಅದರಲ್ಲಿ, ಡಾಟ್ಗಳು ಬಂದರೆ ವಿಗ್ರಹ ಫಿನಿಷಿಂಗ್ ಕೂತ್ಕೊಳ್ಳಲ್ಲ, ಅದನ್ನೆಲ್ಲ ಚೆಕ್ ಮಾಡಿ ಅವ್ರಿಗೆ ಕೊಡ್ತೀವಿ. ಅವ್ರು ಕೊಟ್ಟಾಗ ಇವರು ಗೋಪಾಲ್ಜಿ ಅವ್ರಿಗೆ ವಿಡಿಯೋ ಕಾಲ್ ಮುಖಾಂತರ ಹೇಳ್ತಾರೆ, ವಿಡಿಯೋ ಕಾಲ್ ಮಾಡಿ ತೋರಿಸಿದಾಗ ಸರಿ ನಿಮಗೆ ಸೆಲೆಕ್ಟ್ ಆಯಿತು ಅನ್ನೋದಾದರೆ, ನಿಮಗೆ ಒಪ್ಪಿಗೆ ಇರೋದಾದರೆ ಸರಿ ಗಾಡಿನ ಲೋಡ್ ಕಲ್ಲನ್ನ ಲೋಡ್ ಮಾಡಿಸಿ ಅಯೋಧ್ಯೆಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿರ್ತಾರೆ. ಆಗ ನಮಗೆ ಸುರೇಂದ್ರ ವಿಶ್ವಕರ್ಮ ಅವರು, ಸರಿ ರಾಮನಿಗೆ ಒಂದೇ ಕಲ್ಲು ಅನ್ನೋದು ಬೇಡ, ಸೀತೆಗೂ ಜೊತೆಗೂ ಇನ್ನೊಂದು ಕಲ್ಲು ಹಾಕ್ಬಿಡೋಣ ಅಂತ, ಎರಡು ಒಟ್ಟಿಗೆ ಹೋಗಲಿ ರಾಮ ಸೀತೆದು ಅಂತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ರಾಮಂದು 10-10.5 ಅಡಿ ಉದ್ದ ಇರುತ್ತೆ, 10 ಅಡಿ 6 ಇಂಚು, 9.5 ಅಡಿಗೆ ಬಾಕ್ಸ್ ಮಾಡಿ ಕಳಿಸಿರ್ತೀನಿ, ಅಂದರೆ 9.8 ಇಂಚ್ಗೆ ಬಾಕ್ಸ್ ಮಾಡಿ ಸುತ್ತ ವೇಸ್ಟೇಜ್ ಎಲ್ಲ ತೆಗೆದು 9.8 ಇಂಚ್ಗೆ ರಾಮನ ಕಲ್ಲು ಕಳಿಸಿದ್ದೀನಿ, ಮತ್ತು ಅದೇ ಥರ ಸೀತೆ ಕಲ್ಲು 7 ಅಡಿ ಉದ್ದದ್ದು ಸೀತೆ ಕಲ್ಲು ಕಳಿಸಿದ್ದೀನಿ, ಅದ್ರ ಜೊತೆಗೆ ಮತ್ತೆ ನಮ್ಮ ಕಳಿಸಿದ್ಮೇಲೆ ನಮಗೆ ಅಲ್ಲೆಲ್ಲ ಟೆಸ್ಟ್ ಎಲ್ಲ ಹೋಗುತ್ತೆ, ಅಯೋಧ್ಯದಲ್ಲಿ ಟೆಸ್ಟ್ ಮಾಡಿರ್ತಾರೆ ಎಲ್ಲ ಕಲ್ಲುಗಳದ್ದು, ನೇಪಾಳು, ಚೆನ್ನೈ, ರಾಜಸ್ಥಾನ ಮತ್ತು ಬೇರೆ ಬೇರೆ ಕಾರ್ಕಳದ್ದು ಎಲ್ಲ ಕಡೆಯಿಂದನೂ ಕಲ್ಲುಗಳೆಲ್ಲ ಬಂದಿರುತ್ತೆ. ಅದೇ ಥರನೇ ಬಂದಿದ್ದಾಗ ಎಲ್ಲನೂ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಹೇಳ್ತಾರೆ, ಇಲ್ಲಪ್ಪ ಅಲ್ಲಿ ಎಲ್ಲ ಗ್ರೇಡ್ಗಿಂತನೂ ನಮ್ಮ ಮೈಸೂರು ನೀವು ಕೊಟ್ಟಿರೋ ಕಲ್ಲೇ ತುಂಬ ಶ್ರೇಷ್ಠವಾದದ್ದು, 85% ಗ್ರೇಡ್ ಬಂದಿದೆ, ತುಂಬ ಖುಷಿ ಆಯ್ತಪ್ಪ, ನಮಗೂ ಒಂದು ಗೌರವ ಉಳ್ಕೊಳ್ತು ಅಂತೇಳಿ ನಮ್ಮ ಸುರೇಂದ್ರ ವಿಶ್ವಕರ್ಮ ಅವರು ಮತ್ತು ಮನಯ್ಯ ಬಡಿಗೇರವರು ಫೋನ್ ಮಾಡಿ ಹೇಳ್ತಾರೆ. ಅದಾದಮೇಲೆ ಒಂದು 10-15 ದಿನ ಬಿಟ್ಟು ಅಯೋಧ್ಯೆಯಿಂದ ಗುರುಗಳು ಬರ್ತಾರೆ, ಒಬ್ಬರು ಪೂಜಾರರು ಅಂತೇಳಿ, ಅವರು ಮತ್ತು ಅವ್ರ PA ಮತ್ತು ನಮ್ಮ ಹನುಮಾನ್ ಗ್ರಾನೈಟ್ಸ್ ಅವರು ಓನರು ಶ್ರೀನಾಥ್ ಅಂತ ಅವರು ಬರ್ತಾರೆ ಕರ್ಕೊಂಡು. ಒಂದು 10-15 ದಿನ ಕಳ್ಕೊಂಡು ಎಲ್ಲಪ್ಪ ಕಲ್ಲಿತ್ತು ಏನು ಅಂತ ಕೇಳಿದಾಗ ನಾನು ತೋರಿಸಿದೆ ಕಲ್ಲನ್ನ ತೆಗೆದಿದ್ದ ಜಾಗನ, ತೆಗೆದು ತೋರಿಸಿದಾಗ ಅವರು ಮಾರ್ಕಿಂಗ್ ಎಲ್ಲ ಮಾಡಿ ಪೂಜೆ ಎಲ್ಲನೂ ಮಾಡಿಸಿ ನಮ್ಮ ಕೈಯಿಂದನೂ ಭೂಮಿ ಪೂಜೆ ಮಾಡಿಸಿ, ನೋಡಪ್ಪ ಇಲ್ಲಿಂದ ನಾನು ಮಣ್ಣು ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಒಂದು ಕವರ್ಗೆ ಮಣ್ಣು ಹಾಕೊಂಡು ಪ್ಯಾಕೆಟಲ್ಲಿ ಪ್ಯಾಕೆಟ್ ಮಾಡಿಕೊಂಡು ಇದನ್ನು ಮಣ್ಣನ್ನು ಅಯೋಧ್ಯೆಗೆ ನಾವು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ತೀವಿ ಅಂತೇಳಿ ಒಂದು ಪ್ಯಾಕೆಟಲ್ಲಿ ಮಣ್ಣು ತಗೊಂಡೋಗಿರ್ತಾರೆ. ಅಲ್ಲೇ ನಿಂತ್ಕೊಂಡು ನಮಗೆ ಆಶೀರ್ವಾದ ಎಲ್ಲ ಮಾಡಿ, ನೋಡಪ್ಪ ನಿಮಗೆ ಈಗ 2 ಕಲ್ಲು ಕಳಿಸಿದ್ದೀರಾ, ನನಗೆ ಇನ್ನೂ 3 ಕಲ್ಲನ್ನ ನೀವು ಕಳಿಸ್ಕೊಡ್ಬೇಕು,
ಭರತ ಲಕ್ಷ್ಮಣ ಶತ್ರುಘ್ನ ಇನ್ನು ಮೂರು ಕಲ್ಲ ನೀವು ಕಳಿಸ್ಕೊಡ್ಲೇಬೇಕು ಅಂತ ಅವರು ಆದೇಶ ಮಾಡ್ತಾರೆ. ಸರಿ ಗುರುಗಳೇ ಆಯ್ತು ಅಂತೇಳಿ ನಾನು ಮೂರು ದಿನ ಒಂದು ತಿಂಗಳು ನಮಗೆ ಟೈಮ್ ಬೇಕು ಗುರುಗಳೇ, ಯಾಕಂದ್ರೆ ವೇಸ್ಟೇಜ್ ಎಲ್ಲ ತೆಗಿಬೇಕು, ಕ್ರ್ಯಾಕ್ ಎಲ್ಲ ಚೆಕ್ ಮಾಡ್ಬೇಕು. ಅದಕ್ಕೆ ಆಯ್ತು ತಗೊಂಡು ನಮಗೆ ಆದಷ್ಟು ಬೇಗ ನೀವು ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಹೇಳಿದಾಗ ನಾವು ಒಂದು ತಿಂಗಳು ಟೈಮ್ ತಗೊಂಡು ಅದನ್ನೆಲ್ಲ ಬಾಕ್ಸ್ ಮಾಡಿ ಮತ್ತೆ ಮೂರು ಕಲ್ಲನ್ನ ಕಳಿಸಿದೀವಿ. ಆಮೇಲೆ ಅವರು ಹೇಳ್ತಾರೆ ನಮ್ಮ ರಾಮನ ವಿಗ್ರಹಕ್ಕೆ ನಮ್ಮ ನೀವು ಕೊಟ್ಟಿರೋ ಕಲ್ಲೇ ಸೆಲೆಕ್ಟ್ ಆಗಿದೆಯಪ್ಪ ಅಂತ ಹೇಳ್ತಾರೆ. ಅರುಣ್ ಯೋಗಿರಾಜ್ ಅವ್ರಿಗೆ ಒಂದು ಟೀಮ್ ಅವ್ರಿಗೆ ಒಂದು ಕಲ್ಲು ಕೊಟ್ಟಿದ್ದೀವಿ, ಮತ್ತೆ ನಮ್ಮ ಜಿ ಎಲ್ ಭಟ್ರು ಬೆಂಗಳೂರು ಅವರು ಮತ್ತೆ ವಿಪಿನ್ ಅವರು ಅವ್ರಿಗೂ ಒಂದು ಟೀಮ್ ಅವ್ರಿಗೆ ಒಂದು ಕಲ್ಲು ಕೊಟ್ಟಿದ್ದೀವಿ. ಇನ್ನು ಮೂರು ಕಲ್ಲನ್ನ ಉಳಿಸಿದೀವಿ, ನಿಮ್ಮ ಕಲ್ಲೇ ವಿಗ್ರಹ ಆಗಿದೆ ಅಂತ ಆಗ್ತಾ ಇದೆ ಅಂತ ಹೇಳಿ ನಮಗೆ ಸಂತೋಷನ ವ್ಯಕ್ತಪಡಿಸ್ತಾರೆ. ನಮಗಂತೂ ನಮ್ಮ ಕೆಲಸ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನಿಸುತ್ತೆ. ನಮ್ಮ ತಾತ ನಮ್ಮ ಅಪ್ಪ ಏನು ಪುಣ್ಯ ಮಾಡಿದ್ರು ಏನೋ, ಅವ್ರು ಮಾಡಿದ್ದು ದಾನ ಧರ್ಮನ ನಮ್ಮನ್ನ ಕಾಪಾಡ್ತಿದೆ. ದೇವರು ನಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ, ನಮಗೆ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀವಿ, ಎಲ್ಲೋ ಅಯೋಧ್ಯ ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗೋರಿಗೆ ನಮಗೆ ದೇವರು ಒಂದು ಈ ಥರ ಒಂದು ಭಾಗ್ಯ ಕೊಟ್ಟವನು ಅಂದರೆ ನಾನು ಇಲ್ಲಿಂದನೇ ದೇವ್ರಿಗೆ ಬೇಡ್ಕೊತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.